ಒಂದು ಆ್ಯಂಟಿ ಪೈರಸಿ ಟೀಮ್ ಒಂದು ಕಾಂಟ್ರಾಕ್ಟ್ ಮಾಡ್ಕೊಂಡಿದ್ದೀವಿ. ಸೊ ಆ ಟೀಮ್ ಅದ್ರ ಬಗ್ಗೆ ಒಂದು ಕಾಳಜಿ ವಹಿಸ್ತಾರೆ, ಅದೆಲ್ಲ ಒಂದು ಮಾನಿಟ್ರಿಂಗಲ್ಲಿ ಇಟ್ಟಿರ್ತಾರೆ. ಯಾರಾದರೂ ಪೈರಸಿ ಗಿರಿಸಿ ಅಂತ ಬಂದಾಗ ಲಾಸ್ಟ್ ಟೈಮು ನಾವೇನು ಮಾತಾಡಿದ್ದೀವಿ, ನಾವು ಹಂಗೆ ನಡ್ಕೊಂಡಿದ್ದೀವಿ, ಹಂಗೆ ಬುದ್ಧಿನೂ ಕಲಿಸಿದ್ದೀವಿ. ಈ ಸಲ ಮಾಡಿದ್ರು ಮಾಡಲಿ, ನಾವು ತುಂಬ ಫ್ರೀ ಇದ್ದೀವಿ, ನಾವು ಬುದ್ಧಿ ಕಲಿಸೋಕ್ಕೆ ಕಾನೂನು ಇದೆ, ಕಾನೂನು ರೀತಿ ಕ್ರಮನೂ ಜರುಗಿಸ್ತೀವಿ, ಬೇರೆ ರೀತಿನೂ ಮುಂದುವರಿತೀವಿ. ಸರ್, ಇದೇನಾಗ್ತಾ ಇದೆ ನೋಡಿ, ಇದು ನಮ್ದೊಂದು ಸಿನಿಮಾಕ್ಕಿಲ್ಲ, ತುಂಬ ದೊಡ್ಡ ದೊಡ್ಡ ಸಿನಿಮಾಗಳಿಗೆಲ್ಲ ಈ ಥರ ಪ್ರಾಬ್ಲಮ್ಗಳಾಗಿದ್ದಾವೆ. ಒಂದು ಸಿನಿಮಾ ಅಂತ ಬಂದಾಗ ನಾವು ಸಾಕಷ್ಟು ಕೋಟ್ಯಂತರ ರೂಪಾಯಿ ಟ್ಯಾಕ್ಸ್ಗಳು ಕಟ್ಟಿರ್ತೀವಿ ಗೌರ್ಮೆಂಟ್ಗೆ. ಅದ್ರ ಬಗ್ಗೆ ಗೌರ್ಮೆಂಟ್ ಅವರು ತಲೆ ಕೆಡಿಸ್ಕೋಬೇಕು, ಯಾಕಂದರೆ ಇವಾಗ ನಾವು ಎಷ್ಟೇ ಸಲ ಕಂಪ್ಲೇಂಟ್ ಕೊಟ್ಟರು ಅದು ಬರೀ ಕಂಪ್ಲೇಂಟ್ ಆಗಿ ಟೇಬಲ್ ಮೇಲೆ ಪೇಪರ್ ಇರ್ತದೆ, ಅದರಿಂದ ಎಕ್ಸಿಕ್ಯೂಷನ್ ಏನೂ ಇರಲ್ಲ. ನಿಮ್ಮ ಮೀಡಿಯಾದಲ್ಲೇ ನೋಡಿದ್ದೀರಾ ಎಷ್ಟೋ ಸಲ ಕಂಪ್ಲೇಂಟ್ ಆಗಿದೆ, ಅದಕ್ಕೆಲ್ಲ ಏನೇನು ಉತ್ತರ ಸಿಕ್ಕಿದೆ? ಯಾವುದೇ ಕಾರಣಕ್ಕೂ ಉತ್ತರ ಸಿಗಲ್ಲ ಸರ್. ಅದೇ ಹೇಳಿದ್ನಲ್ಲ, ಸಿನಿಮಾ ಅಂತ ಮಾಡಿದ್ಮೇಲೆ ಅದು ನಮ್ಮ ರೆಸ್ಪಾನ್ಸಿಬಿಲಿಟಿ. ಸರ್, ಪ್ರತಿ ಸರ್ತಿ ಹೊಸ ಹೊಸ ಭರವಸೆ ಕೊಟ್ಟಾಗ ನಾವೊಂದು ಹೋಪ್ಸ್ ಇಟ್ಕೊಂಡು ಕಾಯ್ತಾ ಇರ್ತೀವಿ, ಆದ್ಮೇಲೆ ಗೊತ್ತಾಗೋದು ಆ ಭರವಸೆ ಎಷ್ಟು ಎಫೆಕ್ಟಿವ್ ಇದೆ ಅಂತ. ಸೊ ಯಾವ್ದಾನ ಒಂದು ಪೈರಸಿ ಆದಾಗ ಏನು ಆ್ಯಕ್ಷನ್ ತಗೋತಾರೆ ಕಾನೂನು ರೀತಿಯಲ್ಲಿ, ಅದ್ರ ಮೇಲೆ ನಮಗೊಂದು ಉತ್ತರ ಸಿಗ್ತದೆ, ಅದು ಆ ಭರವಸೆ ಎಷ್ಟರ ಮಟ್ಟಕ್ಕೆ ತೂಕವಾಗಿದೆ ಅಂತ. ಏನಾಗುತ್ತೆ, ಬೇಬಿ ಬಿಸ್ನೆಸ್ಸಲ್ಲಿ ಬೇಬಿ ಸ್ಟೆಪ್ಸ್ ಅಂತ. ಸೊ ಒಂದೇ ಸಲ ನಾವು ಲಾಂಗ್ ಜಂಪ್ ಮಾಡೋಕ್ಕಾಗಲ್ಲ, ಸ್ಟೆಪ್ ಬೈ ಸ್ಟೆಪ್ ಹೋಗಬೇಕು. ಇವಾಗ ಅಲ್ಲಿ ರಿಲೀಸ್ ಮಾಡ್ತೀವಿ ಅಂದರೂ ಸೇಮ್ ಇದೇ ಟೀಮೇ ಹೋಗಿ ಪ್ರಮೋಷನ್ ಮಾಡಬೇಕು. ಸದ್ಯಕ್ಕೆ ನಾನು ಒಂದು ಎರಡು ಮೂರು ಕೆಲಸಗಳಲ್ಲಿ ಬ್ಯುಸಿ ಇರೋದ್ರಿಂದ ನಾನು ಅದಕ್ಕೆ ಟೀಮ್ನ ಕನ್ವಿನ್ಸ್ ಮಾಡಿದೆ 1 ವೀಕ್ ಬಿಟ್ಟು ಅಲ್ಲಿ ರಿಲೀಸ್ ಮಾಡೋಣ ಅಂತ. ಅದಕ್ಕೆಲ್ಲ ಪ್ರಿಪ್ರೇಷನ್ ಮಾಡಿ ಇಟ್ಕೊಂಡಿದ್ದೀವಿ. ಪ್ರಾಬ್ಲಿ ಇಲ್ಲಿ ಡಿಸೆಂಬರ್ 3rd ನಾವು ರಿಲೀಸ್ ಮಾಡ್ತಾ ಇದ್ದೀವಿ. ರಿಲೀಸ್ ಆದಮೇಲೆ 1 ವೀಕ್ ಆದಮೇಲೆ ತೆಲುಗು ತಮಿಳ್ ರಿಲೀಸ್ ಮಾಡ್ತೀವಿ, ಆ್ಯಂಡ್ ಹಿಂದಿ ದುಗ್ಗಲ್ ಸ್ಟುಡಿಯೋಸ್ ಅಂತ ಅವ್ರ ಜೊತೆಲಿ ಕೊಲಾಬರೇಷನ್ ಮಾಡ್ಕೊಂಡು ಅಲ್ಲಿ ಪಾರ್ಟ್ನರ್ಶಿಪ್ ಅಲ್ಲಿ ರಿಲೀಸ್ ಮಾಡ್ತಾ ಇದ್ದೀವಿ. ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ.